ನಮಸ್ಕಾರ ವೀಕ್ಷಕರೆ, ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರಾದ ಕೆ ಗೋಪಾಲಯ್ಯನವರ ಮೆಚ್ಚುಗೆಗೆ ಪಾತ್ರರಾದ ಕ್ಷೇತ್ರದ ಅಧ್ಯಕ್ಷರು, ಸಂಘಜೀವಿ, ಕನ್ನಡ ಪ್ರೇಮಿ, ಮೋದಿಯ ಪರಮ ಭಕ್ತರಾದ ಎಚ್ ಎಸ್ ರಾಘವೇಂದ್ರ ಶೆಟ್ಟಿರವರ ಜನ್ಮದಿನವನ್ನ ಅದ್ದೂರಿಯಾಗಿ ಕ್ಷೇತ್ರದ ಎಲ್ಲ ಬಿಜೆಪಿ ಮುಖಂಡರು, ಕಾರ್ಯಕರ್ತರು, ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಸ್ನೇಹಿತರಿಂದ ಎಚ್ ಎಸ್ ರಾಘವೇಂದ್ರ ಶೆಟ್ಟಿರವರಿಗೆ ಜನ್ಮದಿನಕ್ಕೆ ಅದ್ದೂರಿಯಾಗಿ ಶುಭ ಕೋರಲಾಯಿತು. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು ಆರಾಧಿಸರಾಜರತ್ನ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಒಂಬೆ ಹೇಳುತ್ತೈತೆ ಮತ್ತೆ ಹೇಳು. 48 ವಸಂತಗಳನ್ನು ದಾಟಿ ಇವತ್ತು ಜನ್ಮದಿನ ಆಚರಣೆ ಮಾಡ್ಕೊತಾ ಇದ್ದಾರೆ. ಅವ್ರಿಗೆ ಜನ್ಮದಿನ ಆಚರಣೆ ಮಾಡ್ಕೋಬೇಕು ಅಂತ ಆಸೆ ಏನಿಲ್ಲ. ಈ ಕಾರ್ಯಕರ್ತ ಮುಖಂಡರು ಎಲ್ಲ ಸೇರಿ ಮಾಡಲೇಬೇಕು ಅಂತೇಳಿ ಮನಸ್ಸು ಮಾಡೋವನ್ನ ಇಲ್ಲಿ ನಿಲ್ಲಿಸಿದ್ದಾರೆ. ಅವ್ರಿಗೆ ಭಗವಂತ ಇಲ್ಲಿವರೆಗೂ ಏನೇನು ಆಸೆ ಇದೆ ಎಲ್ಲ ನೆರವೇರಿದೆ. ಮುಂದಿನ ದಿನಗಳ ಆಸೆ ಇದೆ ಅವ್ರಿಗೆ, ಒಂದು ರಾಜಕಾರಣವಾಗಿ ಒಂದಷ್ಟು ಸಮಾಜ ಸೇವೆ ಮಾಡುವಂಥದ್ದು, ಜನರದ ಬರೆಯುವಂಥದ್ದು, ಆ ಆಸೆ ಎಲ್ಲ ಭಗವಂತ ನೆರವೇರಿಸಲಿ. ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಅಂತೇಳಿ ಬಯಸ್ತೇವೆ. ಸದಾ ನಮ್ಮ ಅವರ ಈ ಕಾರ್ಯಕರ್ತರು ಮುಖಂಡರು ನಮ್ಮ ಅವರ ಬಾಂಧವ್ಯ ಶಾಶ್ವತವಾಗಿ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಭಾರತೀಯ ಜನತಾ ಪಾರ್ಟಿಯ ಮಹಾಲಕ್ಷ್ಮಿ ಬಡಾವಣೆ ವಿಧಾನಸಭಾ ಕ್ಷೇತ್ರದ ಮಂಡಲದ ಅಧ್ಯಕ್ಷರು, ನಿಕಟಪೂರ್ವ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ನನ್ನ ಆತ್ಮೀಯರು, ಈ ಕ್ಷೇತ್ರ ಕಂಡಂಥ ಒಳ್ಳೆಯ ಸಂಘಟನಾ ಚತುರರಾದಂಥ ಸನ್ಮಾನ್ಯ ಶ್ರೀ ರಾಘವೇಂದ್ರ ಶೆಟ್ಟಿರವರಿಗೆ ಈ ದಿನ ಜನ್ಮದಿನ. ಪ್ರತಿ ವರ್ಷದಂತೆ ಏನಾದರೂ ಒಂದು ಅರ್ಥಪೂರ್ಣವಾದಂತಹ ಆ ಜನ್ಮದಿನಾಚರಣೆ ಅವರ ಸ್ನೇಹಿತರು ಮಾಡ್ಕೊಂಡ್ಬಂದಿದ್ದಾರೆ. ಈ ದಿನ ಅವರಿಗೆ, ಅವ್ರ ಕುಟುಂಬಕ್ಕೆ, ಕ್ಷೇತ್ರದ ಜನತೆ ಮತ್ತು ನಮ್ಮ ನೆಚ್ಚಿನ ಶಾಸಕರು ಸಚಿವರಾದಂಥ ಗೋಪಾಲಣ್ಣ ಪರವಾಗಿ ಹಾಗೂ ಕ್ಷೇತ್ರದ ಎಲ್ಲ ಬಿಜೆಪಿಯ ಕಾರ್ಯಕರ್ತರ ಪರವಾಗಿ ವೈಯಕ್ತಿಕವಾಗಿ ಕೂಡ ಅವರಿಗೆ ತುಂಬು ಹೃದಯದ ಜನ್ಮದಿನದ ಶುಭಾಶಯಗಳನ್ನು ಮೊದಲನೇ ಕೋರ್ತೀನಿ. ಮುಂದಿನ ದಿನಗಳಲ್ಲಿ ಅವರ ಆಶಯ ಏನಿದೆ, ಸಮಾಜಮುಖಿ ಕೆಲಸ ಮಾಡಿಕೊಂಡು ಸುಮಾರು ವರ್ಷದಿಂದ ಮಾಡ್ಕೊಂಡ್ಬಂದಿದ್ದಾರೆ, ಆ ದೇವರು ಅವರಿಗೆ ಇನ್ನೂ ಹೆಚ್ಚು ಹೆಚ್ಚು ಸಮಾಜ ಸೇವೆ ಮಾಡುವಂಥ ಶಕ್ತಿ ಸಿಗಲಿ. ಕನ್ನಡದ ಕೆಲಸ ನಿರಂತರವಾಗಿ ಮಾಡ್ಕೊಂಡ್ಬಂದಿದ್ದಾರೆ, ಅದು ಕೂಡ ಅವರಿಗೆ ಕನ್ನಡಾಂಬೆ ತಾಯಿ ಆಶೀರ್ವಾದ ಸದಾ ಇರಲಿ. ಆ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಅವ್ರಿಗೂ ಅವ್ರ ಕುಟುಂಬಕ್ಕೆ ಇರಲಿ ಅಂತ ಅವ್ರ ಮನಸ ಇಚ್ಛ ಏನಿದೆ, ಆದಷ್ಟು ಬೇಗ ಮುಕ್ಕೋಟಿ ದೇವರುಗಳು ಅವ್ರಿಗೆ ಆಸೆಯನ್ನು ಈಡೇರಿಸಲಿ ಅಂತ ಕ್ಷೇತ್ರದ ಜನತೆ ಪರವಾಗಿ ಮತ್ತೊಮ್ಮೆ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರ್ತೇನೆ. ನಮ್ಮ ಈ ಕ್ಷೇತ್ರದ ಅಧ್ಯಕ್ಷ ಆದಂಥ ರಾಘವೇಂದ್ರ ಶೆಟ್ಟಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ತುಂಬ ಜನರಾಗಿ ನಮ್ಮ ಅಧ್ಯಕ್ಷರಾಗಿ ಈ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರನ ಅನ್ಯಾದ ಕ್ಷೇತ್ರ ಅಂತ ನೋಡ್ಕೊಂಡು ಹೋಗ್ತಾರಂಥ ಮನುಷ್ಯ ಇವತ್ತು ರಾಘವೇಂದ್ರ ಶೆಟ್ಟಿಯವರು. ನಮ್ಮ ನಾಯಕರು ಗೋಪಣ್ಣವರು ಬಂದು ಇವಾಗ ತಾನೆ ಬಂದವರು. ನಮ್ಮ ಮಂತ್ರಿಗಳು ಗೋಪಣ್ಣವರು ಹೆಚ್ಚಿನ ಪ್ರೀತಿಯಿಂದ ಇಕ್ಕೊಂಡಂಥ ರಾಘವೇಂದ್ರ ಶೆಟ್ಟಿಯವರು. ಅವ್ರಿಗೆ ಹುಟ್ಟೋದು ಹಬ್ಬದ ಒಳ್ಳೆಯದಾಗಲಿ, ಅವ್ರ ಕುಟುಂಬ ತುಂಬ ಇನ್ನೂ ಉನ್ನತ ಸ್ಥಾನದಲ್ಲಿ ಬೆಳೀಲಿ, ಅವರೇನು ಉದ್ಯಮಿ ಉನ್ನತ ಸ್ಥಾನಕ್ಕೆ ಇನ್ನೂ ಹೋಗಲಿ, ಅವ್ರಿಗೆ ಒಳ್ಳೆ ಆರೋಗ್ಯ ಭಾಗ್ಯ ಕೊಟ್ಟು ಅವ್ರಿಗೆ ಜವಾಬ್ದಾರಿ ಕೊಟ್ಟಂಥ ಕೆಲಸನ ಮುಗಿಸ್ಕೊಂಡು ಹೋಗ್ತಾಯಿದ್ರೆ. ಇವತ್ತು ಏನು ನಮ್ಮ ಮಹಾಲಕ್ಷ್ಮೀಪುರಂ ವಿಧಾನಸಭಾ ಕ್ಷೇತ್ರದ ನಮ್ಮ ಒಬ್ಬ ಅಧ್ಯಕ್ಷರಾದಂತಹ ಅಣ್ಣ ಅವರಿಗೆ ಇವತ್ತು ರಾಘವೇಂದ್ರ ಶೆಟ್ಟಿರವರದ ಹುಟ್ಟುಹಬ್ಬ ನಡೀತಾ ಇದೆ. ಅವರಿಗೆ ಭಗವಂತ ಆಯುಷ್ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋತೇವೆ. ಶುಭ ದಿನ. ನಮ್ಮ ಕ್ಷೇತ್ರದ ಸಂಘಟನೆ ಚತುರ ಅಂತ ಹೇಳಬೇಕು, ಶ್ರೀಮಾನ್ ಶ್ರೀ ಜಗ ರಾಘವೇಂದ್ರ ಶೆಟ್ಟಿರವರು ಅವ್ರು ಹುಟ್ಟುಹಬ್ಬದ ಆರೋಗ್ಯ ಬಗ್ಗೆ ಕೊಟ್ಟಿರಲಿ, ಜನ ಚೆನ್ನಾಗಿಟ್ಟಿರಲಿ, ಜೊತೆಗೆ ಒಳ್ಳೆ ಅಧಿಕಾರ ಕೊಡಲಿ ನಮ್ಮ ಕ್ಷೇತ್ರಕ್ಕೆ. ಕ್ಷೇತ್ರದ ಅಧ್ಯಕ್ಷ ಅಂದೇನು, ಅವರ ಚಟುವಟಿಕೆಗಳೇನು ಅಂತೇಳಿ ಅತ್ಯುತ್ತಮವಾಗಿ ನಮ್ಮ ಗೋಪಾಲನ ಕೈ ಜೋಡಿಸ್ಕೊಂಡು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಭಾಳ ಆಕ್ಟಿವ್ ಅಧ್ಯಕ್ಷರು ನಮ್ಮ ರಾಘವೇಂದ್ರ ಶೆಟ್ಟರು. ಎಲ್ಲರಿಗೂ, ನನ್ನ ಹೆಸರು ಇಮ್ರಾನ್ ಶೇಖ್ ಅಂತ, ಮಹಾಲಕ್ಷ್ಮೀಪುರಂ ವಿಧಾನಸಭಾ ಕ್ಷೇತ್ರದ ಅಲ್ಪಸಂಖ್ಯಾತರ ಅಧ್ಯಕ್ಷ. ಇವತ್ತು ಮಹಾಲಕ್ಷ್ಮಿ ಲೇಔಟಲ್ಲಿ ಒಂದು ಹರ್ಷೋತ್ಪ, ಯಾಕಂದರೆ ಇವತ್ತು ನಮ್ಮ ಕ್ಷೇತ್ರದ ಅಧ್ಯಕ್ಷರು ಶ್ರೀ ರಾಘವೇಂದ್ರ ಶೆಟ್ಟಿಯವರ ಒಂದು ಹುಟ್ಟುಹಬ್ಬದ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇದರಲ್ಲಿ ಇವತ್ತು ನಮ್ಮ ಕ್ಷೇತ್ರ ಪೂರ್ತಿ ಇವತ್ತು ಎಲ್ಲ ಜನ ಒಂದು ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಈ ಹಬ್ಬ
ಯುಗಾದಿ ಹಬ್ಬನೇ ಅಂದ್ಕೊಳ್ಳಿ, ಇಲ್ಲ ನಾವು ಆ ಥರ ಒಂದು ಆಚರಣೆ ಆಗ್ತಾಯಿದೆ. ಎಲ್ಲರೂ ಮನಸ್ಸಿನಲ್ಲಿ ಇವತ್ತು ಅವರು ಗಾಢವಾಗಿ ಏನು ಅವರು ಇವತ್ತು ರಾಘವೇಂದ್ರ ಶೆಟ್ಟಿ ಅವರು ತುಂಬಿಕೊಂಡವ್ರೆ ಆ ಪ್ರೀತಿ ವಿಶ್ವಾಸ ಆ ಗಳಿಕೆ ಒಂದೊಂದು ಕಾರ್ಯಕರ್ತರಲ್ಲಿ ಇವತ್ತು ಅವರು ಉರಿದುಂಬಿಸ್ತಾ ಇವತ್ತು ಎಲ್ಲ ಜನದಲ್ಲಿ ಇವತ್ತು ಸೇವೆ ಮಾಡ್ತಾ ಇವರು ಎಲ್ಲ ಮನೆ ಮಾತಾಗಿರೋಂಥ ರಾಘವೇಂದ್ರ ಶೆಟ್ಟಿ ಸರ್ ಅವರು ಇವತ್ತು ಹಬ್ಬದ ಇವತ್ತು ಹಬ್ಬದ ವಾತಾವರಣ ಆಗಿದೆ. ಸೊ ಎಲ್ಲ ಅವರು ಯಾರು ಫಾಲೋವರ್ಸ್ ಇದ್ದಾರೋ ಇಡೀ ಕ್ಷೇತ್ರದವರು ಜನದವರು ಇವತ್ತು ಬಂದು ಇಲ್ಲಿ ಈ ಮನೆಯಲ್ಲಿ ಇವತ್ತು ಒಂದು ಶುಭಾರಂಭವಾಗಿ ಇವತ್ತು ಎಲ್ಲ ಅವರು ಬರ್ಡೇನ ಒಂದು ಒಂದು ದೊಡ್ಡ ವಿಜೃಂಭಣೆಯಾಗಿ ಇವತ್ತು ಆಚರಣೆ ಮಾಡ್ತಾಯಿದ್ದಾರೆ. ಹಾಗಾಗಿ ನಾನು ನಮ್ಮ ಇವರಿಗೆ ದೇವರು ಒಳ್ಳೆ ಆಯುಸ್ಸು ಆರೋಗ್ಯ ಅಂತಸ್ತು ಇನ್ನೂ ಕೊಟ್ಟು ಕಾಪಾಡಲಿ. ಮುಂದಿನ ದಿನಗಳಲ್ಲಿ ಇನ್ನು ಕಾರ್ಪೊರೇಟ್ರು ಪ್ಲಸ್ಸು ನಾಳೆ ಯಾವುದಾದ್ರು ಒಂದು ಸಚಿವರಾಗಿ ರಾಜ್ಯ ಸಚಿವರಾಗಿ ಸೇವೆ ಸಲ್ಲಿಸುವಂಥ ಒಂದು ಇದು ದೇವ್ರ ಅವಕಾಶ ಕೊಡಲಿ ಅಂತ ಕೇಳ್ತಾ. ಮಹಾಲಕ್ಷ್ಮಿ ಕ್ಷೇತ್ರದ ಅಧ್ಯಕ್ಷ ಅಂದರೆ ನಮ್ಮ ರಾಘವೇಂದ್ರ ಶೆಟ್ಟಿನ ತುಂಬ ಕಡೆ ನೋಡಿದ್ದೀವಿ. ಇಂಥ ಅಧ್ಯಕ್ಷನ ನೋಡೋಕ್ಕಾಗಲ್ಲ. ನಮ್ಮ ಕಾರ್ಯಕರ್ತರುಗಳನ್ನು ಅಚ್ಚುಕಟ್ಟಾಗ ನೋಡ್ಕೊಳ್ತಾರೆ. ಏನು ತೊಂದರೆಗಳಿಲ್ಲ, ಏನು ಬೇಕಂತ ಫೋನ್ ಮಾಡಿ ಕೇಳಿ ಬಗೆಹರಿಸ್ತಾರೆ. ನಮಗೇನಾದರೂ ಒಂದು ಮನೆ ಒಂದು ಕುಟುಂಬದಲ್ಲಿ ಗೊಂದಲ ಇದ್ದರೆ ಹೆಂಗೆ ಕೇಳ್ತಾರೋ ಆ ಥರ ಏನೇನು ಪ್ರಾಬ್ಲಮ್ ಅಂತ ಕೇಳಿ ಬಗೆಹರಿಸಿ ನಮಗೆ ಸಹಾಯ ಮಾಡ್ತಾರೆ. ಅವರಿಗೆ ಹುಟ್ಟಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತು ಮೇಲೆ ಮೇಲೆ ಬೆಳ್ಕೊಂಡು ಬರಲಿ, ದೇವರ ಆಶೀರ್ವಾದ ಇರಲಿ. ನನ್ನ ಹೆಸರು ಬಿಷಪ್ ಅರುಳ್ ಅಂತ, ಚರ್ಚ್ ಫಾದರ್ ಆಗಿದ್ದೀನಿ. ನಮ್ಮ BJP ಮಂಡಲ ಅಧ್ಯಕ್ಷರಾದ ನಮ್ಮ ರಾಘವೇಂದ್ರ ಶೆಟ್ಟಿ ಅವ್ರಿಗೆ ದೇವರು ಅವ್ರಿಗೆ ಶುಭ ಆರೋಗ್ಯ ಬಲ ಕೊಡಬೇಕು. ಮತ್ತು ಇಲ್ಲಿರುವಂಥ ಎಲ್ಲ ಕಾರ್ಯಕರ್ತರಿಗೂ ಮತ್ತು ಎಲ್ಲ ಜನರಿಗೂ ಒಳ್ಳೆ ಸೇವೆ ಮಾಡಿ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. BJP ಒಳ್ಳೆ ರೀತಿಯಲ್ಲಿ ಬೆಳೆಸೋರಂಥ ಒಂದು ಅಧ್ಯಕ್ಷರಾಗಿದ್ದಾರೆ. ಅದರಿಂದ ದೇವರು ಅವ್ರಿಗೆ ಶುಭ ಆರೋಗ್ಯ ಬಲ ಕೊಡಬೇಕಂತ ಯೋಸು ಸ್ವಾಮಿ ಹತ್ರ ನಾವು ಪ್ರಾರ್ಥನೆ ಮಾಡ್ತೀವಿ. ಕ್ಷೇತ್ರದ ಜನನಾಯಕರು ಅಭಿವೃದ್ಧಿಯ ಸರ್ವಾಂಗೀಣ ಅಧಿಕಾರರಾದಂಥ ಗೋಪಾಲಣ್ಣವರ ಎಲೆಕ್ಷನ್ ನಡೀತಾ ಇದೆ. ಇವತ್ತು ನಾವೆಲ್ಲ ಅವರ ಜೊತೆ ಇರುವಂಥ ಮುಖಂಡರುಗಳು, ನಮ್ಮ ನೆಚ್ಚಿನ ಸಹೋದರ ಜಯರಾಮಣ್ಣ ಇರ್ಬೋದು, ನಿಸರ್ಗ ಜಗದೀಶ್ ಅವರು, ರಾಜೇಶ್ ಈ ರೀತಿ ಲೋಕಣ್ಣ ನಮ್ಮ ಈ ರೀತಿ ಎಲ್ಲ ಮುಖಂಡರುಗಳು ದಿನದ ಎಲ್ಲ ಹೊತ್ತಲ್ಲೂ ಇವತ್ತು ಕೆಲಸ ಮಾಡ್ತಿದ್ವಿ. ಕಾರಣ ಏನೆಂದರೆ ನಮ್ಮ ಕ್ಷೇತ್ರ ಮಹಾಲಕ್ಷ್ಮೀ ಲೋಟ್ ವಿಧಾನಸಭಾ ಕ್ಷೇತ್ರ ಅಂದರೆ ರಾಜ್ಯಕ್ಕೆ 224 ವಿಧಾನಸಭಾ ಕ್ಷೇತ್ರಕ್ಕೆ ತೋರಿಸ್ಕೊಟ್ಟಂಥ ಮಹಾನಾಯಕ ನಮ್ಮ ಗೋಪಾಲಣ್ಣ. ಅದರಿಂದ ಇವತ್ತು BJP, ಅದರಲ್ಲೂ ವಿಶೇಷವಾಗಿ ಇವತ್ತು ನಮ್ಮ ಕನಸಿನ ನಾಯಕ, ವಿಶ್ವದ ನಾಯಕ, ಈ ದೇಶದ ಭಾರತದ ಚಿತ್ರಣವನ್ನೇ ಬದಲು ಮಾಡಿ ನಾವೇನಾದರೂ ಬೇರೆ ದೇಶಕ್ಕೆ ಹೋದರೆ ಗೌರವ ಕೊಟ್ಟು ಭಾರತ ದೇಶಕ್ಕೆ ಭಾರತೀಯರಿಗೆ ಗೌರವ ಕೊಟ್ಟಂಥ ಮಹಾನ್ ನಾಯಕ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇವತ್ತು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಹೇಳೋದು ಇಷ್ಟೇ, ನಾವೆಲ್ಲ ಮಹಾಲಕ್ಷ್ಮೀ ಲೋಟ್ ಅಂದರೆ ಒಂದು ವಿಶೇಷವಾದಂಥ ವಿಧಾನಸಭಾ ಕ್ಷೇತ್ರ, ಇಲ್ಲಿ ಕೆಲಸಕ್ಕೆ ಒತ್ತು ಕೊಡ್ತಾರೆ. ನಮ್ಮ ಮುಖಂಡರುಗಳಂದರೆ ಎಲ್ಲರೂ ಸಮಾನ ಮನಸ್ಕರು, ಕೆಲಸಕ್ಕೆ ಒತ್ತು ಕೊಡ್ತಾರೆ. ಯಾವುದೇ ಒಂದು ಕೆಲಸ ನಮ್ಮ ನಾಯಕರು ಗೊಬ್ಬರನ ಕೊಟ್ಟರೆ ಅದನ್ನ ಚಾಚೂ ತಪ್ಪದೆ 100% ಕೆಲಸ ಮಾಡುವಂಥ ನಾಯಕರು ಈ ಮನೆಯೊಳಗಿದ್ದಾರೆ ಮಹಾಲಕ್ಷ್ಮೀ ಲೋಟಲ್ಲಿ. ನಾನು ಹೇಳೋದಿಷ್ಟೇ, ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು ದೇಶ ಬದಲಾವಣೆ ಆಗಿದೆ, ರಾಜ್ಯ ಬದಲಾವಣೆ ಆಗಿದೆ, ನಮ್ಮ ಕ್ಷೇತ್ರ ಬದಲಾವಣೆ ಆಗಿದೆ. ಈ ರೀತಿ ನಮ್ಮ ಏನು ಸಮಾಜದಲ್ಲಿರುವಂಥ ಬಡವರು, ದುರ್ಬಲರು, ಇವರಿಗೆ ಇವರೆಲ್ಲ ಬದಲಾವಣೆ ಆಗಲಿ ಜೀವನದಲ್ಲಿ. ಆ ಭಗವಂತ ಎಲ್ಲರಿಗೂ ಶಕ್ತಿ ಕೊಡಲಿ ಅಂತ ಹೇಳ್ತಾರೆ.